ಹದಿನೇಳನೇ ತಾರೀಕು ಅಕ್ಟೋಬರ್ ತಿಂಗಳು 2017 ಸತತವಾಗಿ ಎರಡನೇ ವರ್ಷ ಕರ್ನಾಟಕ ಸರ್ಕಾರ ಆಯುರ್ವೇದ ದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಇದೆ. ಆಯುರ್ವೇದ ನಮ್ಮ ದೇಶದಲ್ಲಿ ಅಲೋಪತಿಗಿಂತಲೂ ಮೊದಲೇ ಬಂದಂತಹ ಒಂದು ವೈದ್ಯ ಪದ್ಧತಿ. ಒಬ್ಬ ರೋಗದಿಂದ ನರಳ್ತಾ ಇರತಕ್ಕಂಥ ವ್ಯಕ್ತಿ ಯಾವ ಪದ್ಧತಿಯಲ್ಲಿ ತಾನು ಚಿಕಿತ್ಸೆ ಪಡ್ಕೊಳ್ಬೇಕು ಅಂತಕ್ಕಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅವರಿಗಿರುತ್ತೆ. ಆದರೆ ಎಲ್ಲ ಪದ್ಧತಿಗಳಲ್ಲೂ ಚಿಕಿತ್ಸೆ ಪಡೆದುಕೊಳ್ಳಲು ಅವರಿಗೆ ಮುಕ್ತ ಅವಕಾಶ ಕಲ್ಪಿಸಬೇಕಾದ್ದು ಸರ್ಕಾರದ ಕರ್ತವ್ಯ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ರಾಜ್ಯದ ಎಲ್ಲ ತಾಲೂಕುಗಳಲ್ಲೂ ಕೂಡ ಆಯುಷ್ ವಿಭಾಗಗಳನ್ನು ತೆರಿತಾ ಇದ್ದೀವಿ. ಆಯುರ್ವೇದ ಪದ್ಧತಿಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಲು ಬಯಸ್ತಕ್ಕಂಥವ್ರಿಗೆ ಎಲ್ಲ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾ ಇದ್ದೇವೆ. ಮತ್ತು 17ನೇ ತಾರೀಕು ಆಯುರ್ವೇದ ಕ್ಷೇತ್ರದಲ್ಲಿ ದಿಗ್ಗಜರು ಪರಿಣಿತರು ಯಾರಿರ್ತಾರೆ ಅವರು ಇಡೀ ದಿವಸ ಫೋನಿನ್ ಕಾರ್ಯಕ್ರಮಕ್ಕೆ ಲಭ್ಯ ಇರ್ತಾರೆ. ಅನೇಕ ಜನರಿಗೆ ಅನೇಕ ರೀತಿಯ ಸಂಶಯಗಳು ಅನುಮಾನಗಳು ಈ ವೈದ್ಯ ಪದ್ಧತಿಯ ಬಗ್ಗೆ ಇರುತ್ತೆ. ವಾಸಿಯಾಗೋದಿಲ್ಲ, ಬಹಳ ಸಮಯ ತಗೊಳ್ಳುತ್ತೆ, ಎಮರ್ಜೆನ್ಸಿಗೆ ಇದು ಪ್ರಯೋಜನ ಆಗೋದಿಲ್ಲ, ಈ ಥರದ ಅನುಭವ ಇಲ್ಲದೆ ಯಾವುದೇ ವೈಜ್ಞಾನಿಕ ಆಧಾರದಿಲ್ಲದೆ ತಮ್ಮದೇ ನಿರ್ಧಾರಗಳಿಗೆ ಬಂದಿರತಕ್ಕಂಥದ್ದು ನಾವು ಕಂಡಿದ್ದೇವೆ. ಆ ಎಲ್ಲ ರೀತಿಯ ಸಂಶಯಗಳಿಗೆ ಇಡೀ ರಾಜ್ಯದ ಜನ ಅವತ್ತು ಆಯುರ್ವೇದ ಕ್ಷೇತ್ರದಲ್ಲಿ ನುರಿತ ವೈದ್ಯರು ಯಾರಿರ್ತಾರೆ ಅವರು ಅವರು ಫೋನಿನ ಕಾರ್ಯಕ್ರಮಕ್ಕೆ ಲಭ್ಯ ಆಗ್ತಾರೆ. ಅವರೊಡನೆ ಚರ್ಚೆ ಮಾಡಿ ತಮ್ಮ ಎಲ್ಲ ಸಂಶಯಗಳನ್ನು ನಿವಾರಣೆ ಮಾಡಿಕೊಳ್ಬೇಕು. ಪ್ರಾಚೀನ ಭಾರತದಲ್ಲಿ ಎಲ್ಲ ವರ್ಗದ ಜನರಿಗೆ ರಾಜ ಮಹಾರಾಜರಿಂದ ಮೊದಲುಗೊಂಡು ಸಾಮಾನ್ಯ ಮನುಷ್ಯನ ವರ್ಗಕ್ಕೆ ಬಹಳ ಕಡಿಮೆ ದರದಲ್ಲಿ ಶರೀರದಲ್ಲಿ ಒಂದು ಔಷಧಿ ತೆಗೆದುಕೊಳ್ಳೋದ್ರಿಂದ ಮತ್ತೊಂದು ದುಷ್ಪರಿಣಾಮ ಆಗದ ರೀತಿಯಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಚಿಕಿತ್ಸೆ ಕೊಡ್ತಾ ಇದ್ದಂಥ ಕ್ಷೇತ್ರ ಇದು. ಇದನ್ನು ಜನರಿಗೆ ಪರಿಚಯಿಸಬೇಕು, ಜನರಿಗೆ ಲಭ್ಯ ಆಗುವ ರೀತಿಯಲ್ಲಿ ಇಡಬೇಕು, ಜನರಿಗೆ ಇದರ ಬಗ್ಗೆ ಅರಿವಿರಬೇಕು ಅಂಥೇಳಿ ಆಯುರ್ವೇದ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ರಾಜ್ಯದ ಎಲ್ಲ ಜನ ಸಹಕರಿಸಿ ಇದರ ಉಪಯೋಗ ಪಡ್ಕೊಳ್ಬೇಕು ಅಂಥೇಳಿ ಅತ್ಯಂತ ನಮ್ರತೆಯಿಂದ ಸರ್ಕಾರದ ಪರವಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೆ.